ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಒಬ್ಬ ಮನುಷ್ಯನ ಬದುಕು ಹೇಗೆ ಬೇಕಾದರೂ ಬದಲಾಗಬಹುದು ಅನ್ನೋದಕ್ಕೆ ನೇರವಾದಂತಹ ಉದಾಹರಣೆ ಅಂದ್ರೆ ವಿ ರವಿಚಂದ್ರನ್. ವಿ ರವಿಚಂದ್ರನ್ ಅವರ ಬದುಕಿನಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ. ಅವರ ಬದುಕೇ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಸಂದೇಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಒಂದು ಕಾಲದಲ್ಲಿ ರವಿಚಂದ್ರನ್ ಸಿನಿಮಾ ಅಂದ್ರೆ ಜನ ಥಿಯೇಟರ್ಗೆ ಹೋಗಿ ನುಗ್ತಾ ಇದ್ರು. ರವಿಚಂದ್ರನ್ ಅವರ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಆ ಪರಿಯಾದಂತಹ ಕ್ರೇಜ್ ಇರ್ತಾ ಇತ್ತು. ಆದರೆ ಕಾಲ ಬದಲಾಗ್ತಾ ಇದ್ದ ಹಾಗೆ ರವಿಚಂದ್ರನ್ ಅವರ ಸಿನಿಮಾ ರಿಲೀಸ್ ಆದ್ರೂ ಕೂಡ ಜನ ನೋಡೋದಿಕ್ ಬರ್ತಾ ಇಲ್ಲ. ಥಿಯೇಟರ್ಗಳು ಖಾಲಿ ಖಾಲಿ ಹೊಡಿತಿದ್ದಾವೆ. ಸಿನಿಮಾಗಳು ಅಟ್ಟ ಫ್ಲಾಪ್ ಅಂತ ಅನಿಸ್ಕೊಳ್ತಾ ಇದ್ದಾವೆ. ಒಂದು ಕಾಲದಲ್ಲಿ ರವಿಚಂದ್ರನ್ ಅವರು ಕೋಟ್ಯಾಂತರ ಹಣವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಂಥವರು, ಅವರ ಈಶ್ವರಿ ಸಂಸ್ಥೆಯಿಂದ ಸಾಕಷ್ಟು ಜನರ ಬದುಕನ್ನು ಕೂಡ ರೂಪಿಸಿದಂಥವರು. ಆದ್ರೆ ಇಂದು ಹಣಕ್ಕಾಗಿ ಅಥವಾ ಜೀವನವನ್ನು ನಡೆಸೋದಿಕ್ಕಾಗಿ ಸಣ್ಣ ಪುಟ್ಟ ಪಾತ್ರಗಳನ್ನು ಕೂಡ ರವಿಚಂದ್ರನ್ ಒಪ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ರವಿಚಂದ್ರನ್ ಅವರ ಆಪರಿಯಾದಂತ ಸಿನಿಮಾ ಹುಚ್ಚು. ಈಗಲೂ ಕೂಡ ಆ ಮನುಷ್ಯನಿಗೆ ಒಂದೊಳ್ಳೆ ಅಮೌಂಟ್ ಸಿಕ್ತು ಅಂದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಸಿನಿಮಾಗೆ ಹಾಕ್ತಾರೆ ಹೊರತಾಗಿ ಅವರು ಅದನ್ನ ಆಸ್ತಿ ಮಾಡೋದಿಕ್ಕೋ ಇನ್ನೊಂದೇನೋ ಮಾಡೋದ್ರ ಕಡೆಗೆ ಅವರು ತಲೆಯನ್ನ ಕೆಡಿಸ್ಕೊಳ್ಳುವಂತವರಲ್ವೇ ಅಲ್ಲ. ಅದರಲ್ಲೂ ಕೂಡ ಬಂಧುಗಳೇ, ಜೀ ಕನ್ನಡ ವೇದಿಕೆಯಲ್ಲಿ ಅವರು ಮಾತನಾಡಿದಂತ ಮಾತು ಅವರ ಅಭಿಮಾನಿಗಳಲ್ಲಿ ಕಣ್ಣೀರನ್ನ ತರಿಸಿದೆ. ಪ್ರತಿಯೊಬ್ಬರು ಕೂಡ ಭಾವುಕರಾಗಿದ್ದಾರೆ. ಆ ವಿಡಿಯೋ ಯಾವ ಪರಿಯಾಗಿ ವೈರಲ್ ಆಗಿದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಇಷ್ಟು ಮುಕ್ತವಾಗಿ ರವಿಚಂದ್ರನ್ ಇಲ್ಲಿವರೆಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಇನ್ನು ರವಿಚಂದ್ರನ್ ಅವರು ಕಷ್ಟದಲ್ಲಿದ್ದಾರೆ ಅಥವಾ ಮನೆ ಖಾಲಿ ಮಾಡಿದ್ರು ಅಥವಾ ಇನ್ನೇನೋ ಹೇಳಿದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅದನ್ನ ಗಾಸಿಪ್ಪು ರೂಮರ್ ಎನ್ನುವ ರೀತಿಯಲ್ಲೇ ನೋಡ್ತಾ ಇದ್ರು. ಆದ್ರೆ ಸ್ವತಃ ರವಿಚಂದ್ರನ್ ಆ ಎಲ್ಲ ವಿಚಾರಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವ್ರು ನೇರವಾಗಿ ಹೇಳ್ತಾ ಹೋಗ್ತಾರೆ, ನನ್ನ ಹತ್ರ ಏನೂ ಕೂಡ ಇಲ್ಲ, ನನ್ನ ಸಿನಿಮಾದಿಂದ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದೀನಿ, ನನ್ನ ಮಕ್ಕಳಿಗೂ ಕೂಡ ನಾನು ಆಸ್ತಿಯನ್ನ ಮಾಡಿಲ್ಲ. ಈ ಎಲ್ಲ ಮಾತುಗಳನ್ನು ಹೇಳ್ತಾ ಹೇಳ್ತಾ ಮುಂದುವರೆದು ಆ ಮಾತನ್ನು ಕೂಡ ಹೇಳ್ತಾರೆ, ನಾನು ಇದ್ದಂತ ಮನೆಯನ್ನು ಕೂಡ, ರಾಜಾಜಿನಗರದ ಮನೆಯನ್ನು ಕೂಡ ನಾನು ಖಾಲಿ ಮಾಡಿದ್ದೇನೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಇನ್ನೊಂದು ಪ್ರಾಮಿಸ್ ಅನ್ನು ಕೂಡ ಮಾಡ್ತಾರೆ, ನಾನು ಇನ್ನು ಮುಂದೆ ಬದಲಾಗ್ತೀನಿ, ಎಷ್ಟು ದಿನಗಳ ಕಾಲ ಬದಲಾಗಿರ್ಲಿಲ್ಲ ಅಂತ. ಹೌದು, ರವಿಚಂದ್ರನ್ ಅವರು ಅಪ್ಡೇಟ್ ಆಗಿರ್ಲಿಲ್ಲ. ಎಷ್ಟು ದಿನಗಳ ಕಾಲ ಕೇವಲ ಅವರ ಅಭಿರುಚಿಗೆ ತಕ್ಕ ಹಾಗೆ ಅವರಿಗೋಸ್ಕರ ಸಿನಿಮಾವನ್ನು ಮಾಡ್ತಾ ಇದ್ರು, ಆದ್ರೆ ಇನ್ನು ಮುಂದೆನಾದ್ರೂ ಜನರಿಗೋಸ್ಕರ ಜನರ ಅಭಿರುಚಿಗೆ ತಕ್ಕಂತೆ ಸಿನಿಮಾವನ್ನು ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು ಒಂದು ವಿಚಾರ. ಮತ್ತೆ ತುಂಬಾ ಜನರಿಗೆ ಗೊತ್ತಿಲ್ಲ, ರವಿಚಂದ್ರನ್ ಅವರೇನಾದ್ರೂ ಈ ಆಸ್ತಿ ಸಂಪಾದನೆ ಮಾಡಿದ್ರಲ್ಲ ಈ ಹಿಂದೆ, ಆ ಎಲ್ಲ ಆಸ್ತಿಯೂ ಕೂಡ ಹಾಗೆ ಉಳ್ಕೊಂಡಿದ್ರೆ, ಈ ಪರಿಯಾದಂತ ಸಿನಿಮಾ ಹುಚ್ಚು ಇಲ್ಲದೆ ಇದ್ದಿದ್ರೆ, ಕೇವಲ ಇನ್ಯಾರ್ದೋ ನಿರ್ದೇಶನದಲ್ಲಿ ಆರಾಮಾಗಿ ನಟನೆ ಮಾಡ್ಕೊಂಡು ಹೋಗಿದ್ರೆ ಇವತ್ತು ನೂರಾರು ಕೋಟಿಯ ಒಡೆಯನಾಗಿ ಇರ್ತಾ ಇದ್ರು. ಇವತ್ತು ಇಂತಹ ಪರಿಸ್ಥಿತಿ ರವಿಚಂದ್ರನ್ ಅವರಿಗೆ ಬರ್ತಾ ಇರಲಿಲ್ಲ. ಹಾಗಾದ್ರೆ ಎಲ್ಲೆಲ್ಲಿ ಅವರ ಆಸ್ತಿ ಇತ್ತು, ಅದೆಲ್ಲವೂ ಕೂಡ ಮಾರಾಟ ಆಯ್ತು, ಅದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಅವರ ಆ ಸಿನಿಮಾ ಜರ್ನಿಯ ಸೋಲನ ಒಂದು ಬೇಗ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಆಯ್ತು ಅಂತ. ಮೊದಲು ಅವರಿಗೆ ಹೊಡೆತ ಕೊಟ್ಟಂತ ಸಿನಿಮಾ ಅಂದ್ರೆ ಶಾಂತಿ ಕ್ರಾಂತಿ ಸಿನಿಮಾ. ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾಕಲಾಗಿತ್ತು. ಆ ಸಿನಿಮಾ ಯಾವ ಪರಿಯಾಗಿ ಸೋಲನ ಕಾಣುತ್ತೆ ಅಂದ್ರೆ ರವಿಚಂದ್ರನ್ ಅವರಿಗೆ ದೊಡ್ಡ ಮಟ್ಟಿಗೆ ಜೀವನ ಪೂರ್ತಿ ಅದು ಸುಧಾರಿಸಿಕೊಳ್ಳಲಾಗದಂತ ಹೊಡೆತವನ್ನ ಕೊಡುತ್ತೆ. ಆಗ ದೊಡ್ಡ ಸಾಲ ಆಗುತ್ತೆ, ಅದನ್ನ ತೀರಿಸೋದಿಕ್ಕೆ ಬರೋಬ್ಬರಿ ಅವರೇ ಹೇಳ್ಕೊಂಡಿದ್ದಾರೆ 15 ವರ್ಷ ಟೈಮ್ ತೆಗೆದುಕೊಳ್ತಾರೆ. ಪುಟ್ನಂಜ ಸಿನಿಮಾ ಬರುವವರೆಗೂ ಕೂಡ ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಸಿನಿಮಾಗೆ ಮಾಡಿದಂತ ಸಾಲವನ್ನ ತೀರಿಸ್ತಾನೇ ಹೋಗ್ತಾರೆ ಅಲ್ಲಿವರೆಗೂ ಕೂಡ. ಅಂದ್ರೆ ಅವ್ರಿಗೆ ಪ್ರತಿ ಸಿನಿಮಾದಲ್ಲಿ 100 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ, ಅದ್ರಲ್ಲಿ 50 ರೂಪಾಯಿ ಸಾಲ ತೀರಿಸೋದಿಕ್ಕೆ ಮೀಸಲಿಟ್ಟು ಹೋಗ್ತಾರೆ. ಬರೋಬ್ಬರಿ 15 ವರ್ಷಗಳ ಕಾಲ ಶಾಂತಿ ಕ್ರಾಂತಿ ಸಿನಿಮಾದಿಂದ ಸುಧಾರಿಸಿಕೊಳ್ಳಕ್ಕೆ ಬೇಕಾಗತ್ತೆ. ಆಗ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಉಸಿರಾಡುವ ಹಾಗೆ ಮಾಡಿದ್ದು ಅಂದ್ರೆ ಮೊದಲು ರಾಮಾಚಾರಿ ಸಿನಿಮಾ. ಖುಷ್ಬು ಅವರ ರೈಟ್ಸ್ ಅನ್ನ ತಂದುಕೊಡ್ತಾರೆ. ಆ ರಾಮಾಚಾರಿ ಸಿನಿಮಾ ಸ್ವಲ್ಪ ಮಟ್ಟಿಗೆ ಅವರಿಗೆ ಉಸಿರಾಡುವ ರೀತಿಯಲ್ಲಿ ಮಾಡುತ್ತೆ. ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ರಾಮಾಚಾರಿ ಸಿನಿಮಾವನ್ನ ಇವರೇ ಹಣ ಹಾಕಿ ಮಾಡಿದ್ದಲ್ಲ, ರಾಮಾಚಾರಿ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟರ್ಗಳ ಹಣದಿಂದ ಮಾಡಿದಂತ ಸಿನಿಮಾ. ಹೀಗಾಗಿ ಆ ಸಿನಿಮಾದಲ್ಲಿ ಏನೇನ್ ಲಾಭ ಬಂತು ಅದೆಲ್ಲವೂ ಕೂಡ ಡಿಸ್ಟ್ರಿಬ್ಯೂಟರ್ಸ್ ಹೋಗುತ್ತೆ ಇವರಿಗೆ ಸ್ವಲ್ಪವೇ. ಆನಂತರ ರವಿಚಂದ್ರನ್ ಬೇರೆ ಪ್ರಯೋಗಗಳಿಗೆ ಕೈ ಹಾಕ್ಲಿಲ್ಲ, ತಂಪಾಡಿಗೆ ತಾವು ಸಿನಿಮಾವನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಸಾಲವನ್ನ ತೀರಿಸಿಕೊಂಡು ತಮ್ಮ ಜೀವನವನ್ನ ಸಾಕಿಸ್ಕೊಂಡು ಹೋಗ್ತಾರೆ. ಆನಂತರ ಅವರಿಗೆ ಹೊಡೆತ ಕೊಟ್ಟಿದ್ದು ಏಕಾಂಗಿ ಸಿನಿಮಾ. ಅದು ಮತ್ತೊಮ್ಮೆ ಡಿಸಾಸ್ಟರ್ ಆಗುತ್ತೆ. ಅದರ ಸಾಲವನ್ನ ತೀರಿಸೋದಿಕ್ಕೆ ಅವರು ಇನ್ನೊಂದಷ್ಟು ಟೈಮ್ ಅನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದಾದ ನಂತರ ಅಹಂ ಪ್ರೇಮಾಸ್ಮಿ ಮತ್ತೆ ಹೊಡೆತ ಕೊಡುತ್ತೆ. ಅದಾದ ನಂತರ ಮಂಜಿನ ಹನಿ ಹಾಗೆ ಅವರ ಮಗನಿಗೋಸ್ಕರ ಪ್ರೇಮ ಲೋಕದಲ್ಲಿ ರಣಧೀರ ಎನ್ನುವಂತ ಸಿನಿಮಾವನ್ನು ಶುರು ಮಾಡ್ತಾರೆ. ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನ ಹಾಕ್ತಾರೆ. ಈ ಮೂಲಕ ಸುಧಾರಿಸಿಕೊಳ್ಳುವ ಸಂದರ್ಭದಲ್ಲಿ ಮತ್ತೆ 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 ಪೆಟ್ಟು ಬೀಳ್ತಾ ಹೋಗುತ್ತೆ ರವಿಚಂದ್ರನ್ ಅವರಿಗೆ. ಇದೆಲ್ಲದಕ್ಕೂ ಕೂಡ ಕಾರಣ ಅವರಲ್ಲಿದ್ದಂತ ಆ ಸಿನಿಮಾದ ಕನಸು, ಆ ಸಿನಿಮಾದ ಹಸಿವು. ತಮ್ಮ ಪಾಡಿಗೆ ತಾವು ಬೇರೆಯವ್ರ ಸಿನಿಮಾವನ್ನ ಅಂದ್ರೆ ಬೇರೆಯವ್ರ ಸಿನಿಮಾ ನಟನೆ ಮಾಡ್ತಾ ಹೋಗಿದ್ರೆ ರವಿಚಂದ್ರನ್ ಅವರು ಇವತ್ತು ಇಂತಹ ಪರಿಸ್ಥಿತಿಯನ್ನ ಎದುರಿಸಬೇಕ ಆಗಿರ್ಲಿಲ್ಲ. ಜನರನ್ನ ಯಾವುದೋ ರೀತಿಯಲ್ಲಿ ಮನರಂಜಿಸಬೇಕು, ಮೆಚ್ಚಿಸಬೇಕು ಅಂತ ಹೊರಟಂತ ಕನಸುಗಾರ ರವಿಚಂದ್ರನ್ ಈ ಕಾರಣಕ್ಕಾಗಿ ಇವತ್ತು ಇಂತಹ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ. ಹಾಗೆ ತಮ್ಮ ಈಶ್ವರಿ ಸಂಸ್ಥೆಯಿಂದ ಅದೆಷ್ಟೋ ಜನರ
ಬದುಕನ್ನು ರೂಪಿಸೋದಿಕ್ಕೆ ಹೊರಟರು. ಹಾಗೆ ಅವರು ಈಶ್ವರಿ ಸಂಸ್ಥೆಯಿಂದ ಒಬ್ಬರಿಗೂ ಒಂದು ರೂಪಾಯಿ ಸಂಭಾವನೆಯೂ ಕೂಡ ಮಿಸ್ ಆಗಿಲ್ಲ, ಒಬ್ಬರಿಗೂ ಒಂದು ರೂಪಾಯಿ ಕೂಡ ಮೋಸ ಆಗಿಲ್ಲ, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ಆಸ್ತಿ ಮಾರಾಟದ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಆಶ್ಚರ್ಯ ಆಗತ್ತೆ. ಮೊದಲು ರವಿಚಂದ್ರನ್ ಅವರು ಎಷ್ಟರ ಮಟ್ಟಿಗೆ ಒಂದು ಹುಂಬುತನ ಇತ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಈ ಸಿಪಾಯಿ ಸಿನಿಮಾದಲ್ಲಿ ಚಿರಂಜೀವಿ ಅವರು ನಟನೆ ಮಾಡಿದ ಸಂದರ್ಭದಲ್ಲಿ ಅವ್ರ ಸಂಭಾವನೆ ತುಂಬಾ ದೊಡ್ಡ ಮಟ್ಟಿಗೆ ಇರುತ್ತೆ. ಆಗ ಸಂಭಾವನೆ ಎಷ್ಟು ಅಂತ ಕೇಳಿದಾಗ ಎಲ್ಲೋ ಒಂದ್ ಕಡೆ ಒಂದು ರೀತಿಯಲ್ಲಿ ಅವಮಾನ ಆದಂತ ಸಂದರ್ಭದಲ್ಲಿ ಅವರು ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತ ಈಗ ಚಿರಂಜೀವಿ ಅವರ ಫಾರ್ಮ್ ಹೌಸ್ ಏನಿದೆ ಆ ಜಾಗವನ್ನೇ ಬರ್ದು ಕೊಟ್ಬಿಡ್ತಾರೆ. ಯಾರಿಗೆ? ಚಿರಂಜೀವಿ ಅವರಿಗೆ. ಆ ಪರಿಯಾದಂತ ಹುಂಬುತನ ಇತ್ತು ಆ ಜಾಗ ಎಲ್ಲ ಇದ್ದಿದ್ರೆ ಇವತ್ತು ರವಿಚಂದ್ರನ್ ಅವರು ಒದ್ದಾಡುವಂತ ಪರಿಸ್ಥಿತಿ ಇತ್ತ? ಇಲ್ವೇ ಇಲ್ಲ. ಇನ್ನು ಆಸ್ತಿ ಮಾರಾಟದ ವಿಚಾರವನ್ನು ಹೇಳ್ತೀನಿ ಕೇಳಿ. ಮೊದಲು ಅವರು ಮಾಡಿದ್ದು ಅಂದ್ರೆ ಈ 100x100 ಸೈಟ್ ವಜ್ರೇಶ್ವರಿ ಕಂಬೈನ್ ಇದೆಯಲ್ಲ ಗಾಂಧಿನಗರದಲ್ಲಿ, ಅದರ ಅಲ್ಲಿ ಒಂದು ಈಶ್ವರಿ ಸಂಸ್ಥೆಯ ಬಿಲ್ಡಿಂಗ್ ಕೂಡ ಇರುತ್ತೆ. 100x100 ಸೈಟ್ ಕೂಡ ಆಗಿರುತ್ತೆ, ಒಂದು ದೊಡ್ಡ ಸೈಟ್. ಅದನ್ನ ಆಗ ಶಾಂತಿ ಕ್ರಾಂತಿಯ ಸಾಲವನ್ನ ತೀರಿಸೋದಿಕ್ಕೆ ಅಥವಾ ಎಲ್ರಿಗೂ ಸಂಭಾವನೆಯನ್ನು ಕೊಡೋದಿಕ್ಕೆ ಮಾರಾಟವನ್ನ ಮಾಡ್ತಾರೆ. ಒಂದು ಕಾರ್ನರ್ ಸೈಟ್ ಬೆಂಗಳೂರಿನ ಹೃದಯ ಭಾಗದಲ್ಲಿ ಅಥವಾ ಬೆಂಗಳೂರಿನ ಮಧ್ಯಭಾಗದಲ್ಲಿ ಇರುವಂತಹ ಸೈಟ್. 100x100 ಅಂದ್ರೆ ಎಷ್ಟು ಆಗಬಹುದು ಅಮೌಂಟ್? ನಿಮ್ಗೇನಾದ್ರೂ ಅಂದಾಜಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ, ಆ ಸೈಟ್ಗೆ ಎಷ್ಟು ಆಗಬಹುದು ಅಮೌಂಟ್ ಅಂತೇಳಿ ಅದನ್ನ ಮಾರಾಟವನ್ನ ಮಾಡ್ತಾರೆ. ಜೊತೆಗೆ ತಾಯಿ ಹೆಸರಿನಲ್ಲಿ ಎರಡು ಪ್ರಮುಖ ಆಸ್ತಿ ಇರುತ್ತೆ. ಒಂದು ಮಲ್ಲೇಶ್ವರಂನ ನಟರಾಜ ಥಿಯೇಟರ್ ನೀವು ನೋಡಿರ್ತೀರಿ, ಕ್ಲೋಸ್ ಆಗಿದೆಯಲ್ಲ ನಟರಾಜ ಥಿಯೇಟರ್. ಅದರ ಎದುರುಗಡೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ನೋಡಿ, ದೊಡ್ಡ ಬಿಲ್ಡಿಂಗ್. ಅದು ಕೂಡ ರವಿಚಂದ್ರನ್ ಅವರ ತಾಯಿಯ ಹೆಸರಿನಲ್ಲಿ ಇದ್ದಂತ ಆಸ್ತಿ. ಅದು ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನೂ ಕೂಡ ಸಿನಿಮಾಗೋಸ್ಕರ ಮಾರಾಟ ಮಾಡ್ತಾರೆ. ಇದು ಒಂದಾದ್ರೆ ಮತ್ತೆ ರಾಜಾಜಿನಗರದ ಬಳಿ ಅವರ ಮನೆ ಇದೆಯಲ್ಲ, ಅದರ ಎದುರುಗಡೆನೂ ಕೂಡ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇದೆ, ನೀವು ಗಮನಿಸಿರ್ಬೋದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಅದನ್ನು ಕೂಡ ಸಿನಿಮಾಗೋಸ್ಕರ ಮಾರಾಟ ಮಾಡ್ತಾರೆ. ಇಷ್ಟಕ್ಕೆ ನಿಂತಿಲ್ಲ ಅವರ ಆಸ್ತಿ ಮಾರಾಟ ವಿಚಾರ. ಅದಾದ ನಂತರ ಹೆಸರುಘಟ್ಟ ಮೇನ್ ರೋಡಲ್ಲಿ ಒಂದು 20 ಎಕರೆ ಜಮೀನು ಇರುತ್ತೆ, ಅದನ್ನು ಕೂಡ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಅವರ ತಂಗಿ ಅದನ್ನು ಪರ್ಚೇಸ್ ಮಾಡ್ತಾರೆ, ಇನ್ಯಾರಿಗೋ ಯಾಕೆ ಅದನ್ನು ನಾವು ಕೊಡಬೇಕು ಅಂತ ಹೇಳಿ ಅವ್ರು ತೆಗೆದುಕೊಂಡು ಅದಕ್ಕೆ ಎಷ್ಟು ಅಮೌಂಟು ಆ ಅಮೌಂಟನ್ನು ಕೂಡ ಕೊಡ್ತಾರೆ. ಅಲ್ಲೊಂದು ಸ್ಕೂಲು ಕೂಡ ಇದೆ, ಅದನ್ನು ಅವ್ರ ತಂಗಿಯೇ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ವೀರಸ್ವಾಮಿಯವರ ಸಮಾಧಿ ಕೂಡ ಇದೆ. ಆ ಹೆಸರುಘಟ್ಟದ 20 ಎಕರೆ ಜಮೀನು ಅಂದರೆ ಅದು ಎಷ್ಟು ಹಣ ಇರಬಹುದು ಅಂದ್ರೆ, ಅದಕ್ಕೆ ಈಗ ಎಷ್ಟು ಬೆಲೆ ಬಾಳ್ತಾ ಇರಬಹುದು ಯೋಚನೆ ಮಾಡಿ. ಅದನ್ನು ಕೂಡ ಸಿನಿಮಾಗೋಸ್ಕರ ರವಿಚಂದ್ರನ್ ಅವರು ಮಾರಾಟ ಮಾಡ್ತಾರೆ. ಎಲ್ಲೂ ಕೂಡ ರವಿಚಂದ್ರನ್ ಅವರ ಹೆಸರಿನಲ್ಲಿ ಸದ್ಯ ಜಮೀನಿಲ್ಲ, ಕಮರ್ಷಿಯಲ್ ಬಿಲ್ಡಿಂಗ್ ಇಲ್ಲ, ಸೈಟ್ ಇಲ್ಲ, ಅಥವಾ ಇನ್ನೊಂದು ಯಾವುದೋ ಆಸ್ತಿಯನ್ನ ಅವರು ಮಾಡಿಲ್ಲ. ಜೀ ಕನ್ನಡ ವೇದಿಕೆಯಲ್ಲೂ ಕೂಡ ಅವರು ಅದನ್ನೇ ಹೇಳಿದ್ದು, ಒಂದು ಸಣ್ಣ ಜಾಗವನ್ನು ನಾನು ತೆಗೆದು ಹಾಕಿದ್ರು ಇವತ್ತು ನಾನು ಇಷ್ಟೆಲ್ಲ ಯೋಚನೆ ಮಾಡಬೇಕಾಗಿರಲಿಲ್ಲ, ಅದನ್ನು ಅದು ಯಾವುದು ಕೂಡ ಮಾಡಲಿಲ್ಲ, ಎಲ್ಲವನ್ನೂ ಕೂಡ ಸಿನಿಮಾಗೆ ಹಾಕಿದೆ ಅಂತ. ಇಷ್ಟಕ್ಕೆ ಅವ್ರು ನಿಂತಿಲ್ಲ, ಮತ್ತೊಂದು ಕಡೆಯಿಂದ ಕೊನೆ ಯಾವುದೋ ಒಂದು ಸಿನಿಮಾಗೆ ದುಡ್ಡು ಸಾಲಿಲ್ಲ ಅಂತ ಹೇಳಿ ತಮ್ಮ ಒಳ್ಳೆ ಎರಡು ಕಾರ್ ಇರುತ್ತೆ ಐಷಾರಾಮಿ ಕಾರ್ಗಳು, ಆ ಎರಡು ಐಷಾರಾಮಿ ಕಾರ್ಗಳನ್ನು ಕೂಡ ರವಿಚಂದ್ರನ್ ಅವರು ಸೇಲ್ ಮಾಡ್ತಾರೆ. ಇದು ಇಲ್ಲಿವರೆಗೆ. ಅದಾದ ನಂತರ ಈಗ ರಾಜಾಜಿನಗರದಲ್ಲಿ ತಾವು ಬಾಳಿ ಬದುಕಿ ಖುಷಿ ಸಂಭ್ರಮ ಎಲ್ಲವನ್ನು ಪಟ್ಟಂತ ಆ ಮನೆಯನ್ನು ಕೂಡ ಖಾಲಿ ಮಾಡಿದ್ದಾರೆ. ಬಟ್ ಮನೆ ಖಾಲಿ ಮಾಡೋದಕ್ಕೆ ಅಸಲಿ ಕಾರಣ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮನೆ ಖಾಲಿ ಮಾಡುವ ಪರಿಸ್ಥಿತಿ ಅವ್ರಿಗೆ ಬಂದಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಅಂದ್ರೆ ಆ ಪರಿಯಾಗಿ ಅವರು ದಿವಾಳಿ ಆಗಿದ್ದಾರೆ ಅಥವಾ ಇನ್ನೊಂದೇನೋ ಆಗಿದ್ದಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಬಟ್ ಜೀ ಕನ್ನಡ ವೇದಿಕೆಯಲ್ಲಿ ಯಾಕೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮನೆಯನ್ನು ಕೂಡ ನಾನು ಖಾಲಿ ಮಾಡಿದೆ ಅಂತ ಹೇಳಿದ್ ನೋಡಿದ್ರೆ ಅನುಮಾನ ಬರ್ತಾ ಇದೆ, ಏನಾದ್ರೂ ಎಡವಟ್ಟು ಆಗಿರ್ಬೋದಾ, ಅಷ್ಟರ ಮಟ್ಟಿಗೆ ಅವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸಿರ್ಬೋದಾ ಅಂತೇಳಿ. ಆದ್ರೆ ಒಂದು ಮಾಹಿತಿಯ ಪ್ರಕಾರ ಇನ್ನು ರಿನೋವೇಷನ್ ಆಗ್ತಾ ಇದೆಯಂತೆ ಮನೆ, ಆ ಕಾರಣಕ್ಕಾಗಿ ಯಾವುದೋ ಫ್ಲಾಟ್ಗೆ ಶಿಫ್ಟ್ ಆಗಿದ್ದಾರೆ ಅಂತ. ಬಟ್ ರವಿಚಂದ್ರನ್ ಹೇಳೋದಕ್ಕೆ ಆಗೋದಿಲ್ಲ, ಯಾವುದಕ್ಕೂ ಅಂಜದಂತ ಮನುಷ್ಯ. ಅದನ್ನು ಕೂಡ ಯಾರಿಗಾದ್ರೂ ಸೇಲ್ಗಿಲ್ ಮಾಡಿಬಿಟ್ರ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಆ ಪರಿಯಾಗಿ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸ್ತಿದ್ದಾರಾ ಅಂತ ನನಗೂ ಕೂಡ ಗೊತ್ತಿಲ್ಲ. ನಿಮ್ಗೇನು ಅನ್ಸುತ್ತೆ ಮನೆ ಖಾಲಿ ಮಾಡಿದಂಥ ವಿಚಾರದಲ್ಲಿ? ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ನೋಡೋಣ ಏನಿರಬಹುದು ಅಂತ. ಓಕೆ, ಇಷ್ಟು ಆಸ್ತಿಯನ್ನ ರವಿಚಂದ್ರನ್ ಅವರು ಮಾರಾಟ ಮಾಡಿದ್ದಾರೆ ನಮಗೆ ಸಿಕ್ಕಿರುವಂಥ ಮಾಹಿತಿ. ಇದನ್ನು ಮೀರಿ ಇನ್ನು ಬೇಕಾದಷ್ಟು ಆಸ್ತಿಗಳನ್ನ ಮಾರಾಟ ಮಾಡಿರುವಂಥ ಸಾಧ್ಯತೆಯೂ ಕೂಡ ಇದೆ. ಇವೆಲ್ಲ ಎಷ್ಟು ಬೆಲೆ ಬಾಳ್ತಾ ಇತ್ರಿ? ಎಲ್ಲವೂ ಕೂಡ ಕೋಟಿ ಕೋಟಿ ಬೆಲೆ ಬಾಳುವಂತ ಆಸ್ತಿ. ಇವತ್ತು ಅವೆಲ್ಲ ಇದ್ದಿದ್ರೆ ರವಿಚಂದ್ರನ್ ಈ ಪರಿ ಕಷ್ಟಪಡುವಂತ ಅವಶ್ಯಕತೆ ಇರಲೇ ಇಲ್ಲ. ಇನ್ನು ತುಂಬಾ ಜನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ರವಿಚಂದ್ರನ್ ಅವರು ಆ ನಂತರ ಸೋಲನ್ನು ಕಾಣೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಂಸಲೇಖ ಅವರಿಂದ ದೂರ ಆಗಿದ್ದಿರಬಹುದಾ ಅಂತ. ಹೇಳೋದಕ್ಕೆ ಆಗೋದಿಲ್ಲ, ಹಂಸಲೇಖ ಅವರ ಮೂಲ ಹೆಸರು ರಾಜು ಅಂತ. ರವಿಚಂದ್ರನ್ ಅವರು ಈಗಲೂ ಕೂಡ ಅವರನ್ನ ರಾಜು ಅಂತಾನೆ ಕರೆಯೋದು. ಆಕಸ್ಮಿಕವಾಗಿ ಅವರಿಗೆ ಪ್ರೇಮಲೋಕ ಸಿನಿಮಾ ಸಂದರ್ಭದಲ್ಲಿ ಪರಿಚಯ ಆಗತ್ತೆ. ಅಂದಿನಿಂದ ಅವರಿಬ್ಬರ ಜೋಡಿ ಸಾಕ್ತಾ ಹೋಗುತ್ತೆ. ಸೂಪರ್ ಹಿಟ್ ಹಾಡುಗಳನ್ನ ಆ ಎರಡು ಜೋಡಿ ಕೊಡ್ತಾ ಹೋಗ್ತವೆ. ರವಿಚಂದ್ರನ್ ಸಿನಿಮಾ ಅಂದ್ರೆ ಎಲ್ರಿಗೂ ನೆನಪಾಗೋದು ಹಾಡುಗಳೇ. 2000 ಇಸ್ವಿಯವರೆಗೂ ಕೂಡ ಹೆಚ್ಚು ಕಡಿಮೆ 14 ವರ್ಷದ ಅವರಿಬ್ಬರ ನಡುವಿನ ಬಾಂಧವ್ಯ. ಅದು ರವಿಚಂದ್ರನ್ ಅವರೇ ಒಂದು ಇಂಟರ್ವ್ಯೂಲ್ ಹೇಳ್ಕೊಂಡ ಹಾಗೆ ಇಬ್ಬರಿಗೂ ಒಂದು ರೀತಿ ಈಗೋ ಸಮಸ್ಯೆ ಶುರುವಾಗುತ್ತೆ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತಲ್ಲ. ಹಂಸಲೇಖ ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ ಈ ಗೆಲುವಿಗೆಲ್ಲ ನಾನೇ ಕಾರಣ ಅಂತ.
ರವಿ, ಈ ನಾನು ನಾನು ಎನ್ನುವಂತ ಕ್ಲಾಶ್ ಅವರಿಬ್ರು ಕೂಡ ದೂರ ದೂರ ಆಗೋದಿಕ್ಕೆ ಕಾರಣ ಆಯ್ತು. ಸಹಜವಾಗಿ ಮನುಷ್ಯ ಅಂದ್ಮೇಲೆ ಇದೆಲ್ಲರಲ್ಲೂ ಕೂಡ ಬರುತ್ತೆ. ಈ ಜೋಡಿ ಬೇರೆ ಆದ ನಂತರ ರವಿಚಂದ್ರನ್ ಅವರಿಗೆ ಆಪರಿಯಾದಂತ ಗೆಲುವು ಸಿಗ್ಲಿಲ್ಲ ಅಂದ್ರೆ ಅವರ ಸಿನಿಮಾಗಳಲ್ಲಿ. ಅನಂತರ ಮಲ್ಲ ಎನ್ನುವಂತ ಒಂದು ಹಿಟ್ ಸಿನಿಮಾವನ್ನು ಕೊಡ್ತಾರೆ 2003ರಲ್ಲಿ, ಕಮರ್ಷಿಯಲ್ ಹಿಟ್. ಅದರ ಹೊರತಾಗಿ ಅವ್ರು ಮಾಡಿದಂತ ಸಿನಿಮಾಗಳಲ್ಲಿ ದೊಡ್ಡ ಮಟ್ಟಿ ಗೆಲುವನ್ನ ಸಾಧಿಸೋದಿಕ್ಕೆ ಕಾರಣ ಆಗ್ಲಿಲ್ಲ. ಈ ಜೋಡಿ ಬೇರೆ ಆಗಿದ್ದು ಕೂಡ ಒಂದು ರೀಸನ್ ಇರಬಹುದು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಅದೇ ಕಾರಣನ ಅಥವಾ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಇರಬಹುದು. ಒಟ್ಟಾರಾಗಿ ನನ್ನ ಒಂದು ಆಶಯ ಅಥವಾ ಒಂದು ಮನಸ್ಥಿತಿ ಏನಪ್ಪಾ ಅಂದ್ರೆ, ರವಿಚಂದ್ರನ್ ಅವರಿಗೆ ಮತ್ತೆ ಆ ಗೆಲುವು ಸಿಗ್ಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಇನ್ನಷ್ಟು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ರವಿಚಂದ್ರನ್ ಅವರು ಮಾಡಬೇಕು ಅನ್ನೋದು ಆಸೆ. ಒಂದು ಕಡೆ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.